ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಅತ್ಯುತ್ತಮ ಸಂವಿಧಾನ ಇದೆ ನಾವು ಭಾರತೀಯರು ಅಂತ ಆರಂಭಗೊಳ್ಳುವುದರ ಪೀಠಿಕೆಯೇ ಪ್ರತಿ ಭಾರತೀಯರನ್ನು ಗೌರವಿಸಲು ಹೇಳುತ್ತೆ ಅದು ಈ ದೇಶದ ಜನರನ್ನು ಸಮಾನವಾಗಿ ಕಾಣಲು ಹೇಳುತ್ತೆ ಆ ಸಂವಿಧಾನ ಭಾರತೀಯರಿಗೆ ಸಮಾನ ಹಕ್ಕು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಆದರೆ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಹೇಳ್ತಾರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಅಂತ ಎಲ್ಲರನ್ನೂ ಗೌರವಿಸುವ ಸಂವಿಧಾನ ಜಾರಿಯಲ್ಲಿರುವಾಗಲೇ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಎಂಬ ಮಾತಿನ ಹಿಂದೆ ಇರುವ ಅರ್ಥ ತುಂಬ ಸರಳ ಮತ್ತು ಸ್ಪಷ್ಟ ಅದೇನಂದರೆ ಈಗ ಜಾರಿಯಲ್ಲಿರುವ ಅಂಬೇಡ್ಕರ್ ಸಂವಿಧಾನ ನಮಗೆ ಬೇಡ ಸಂವಿಧಾನ ಬದಲಾವಣೆಯಾಗಲಿ ಅನ್ನೋದೇ ಆ ಮಾತಿನ ಆಶೆಯಾಗಿರುತ್ತೆ ಅಂಬೇಡ್ಕರ್ ಅವರ ಸಮಾನತೆಯ ಸಂವಿಧಾನ ಹೋಗಿ ಅಸಮಾನತೆಯನ್ನು ಪ್ರತಿಪಾದಿಸುವ ಬೇರೊಂದು ಸಂವಿಧಾನ ಬರಬೇಕು ಅನ್ನೋದು ಅವರ ಬೇಡಿಕೆಯ ಹಿಂದಿನ ಆಗಿರ್ಬೋದು ಒಬ್ಬರು ಸ್ವಾಮೀಜಿ ಸಂವಿಧಾನದ ಬಗ್ಗೆ ಮಾತನಾಡಿದರೆ ಇನ್ನೊಬ್ಬರು ಸ್ವಾಮೀಜಿ ಮುಸ್ಲಿಮರ ಮತದಾನದ ಹಕ್ಕನ್ನು ಇಲ್ಲದಂತೆ ಮಾಡಬೇಕು ಅನ್ನೋ ಬೇಡಿಕೆ ಕೂಡ ಇಟ್ಟಿದ್ದಾರೆ ಎರಡೂ ಡಿಮ್ಯಾಂಡ್ ಕಳೆದ ಎರಡು ಮೂರು ದಿನಗಳಲ್ಲಿ ಕೇಳಿಬಂದಿದೆ ಇವೆರಡೂ ಕೂಡ ತುಂಬ ಕಳವಳಕಾರಿಯಾದ ತುಂಬ ಆತಂಕಕಾರಿಯಾದ ವಿಷಯಗಳು ಕುಮಾರ್ ಹೆಗಡೆನೋ ಯತ್ನಾಳೋ ಸಿ ಟಿ ರವಿನೋ ಈ ಮಾತನ್ನು ಆಡಿದರೆ ಅವರಿಗೆ ರಾಜಕೀಯ ತೆಗಲು ಅಂತಾನಾದರೂ ಹೇಳಿ ಸುಮ್ಮನೆ ಇರ್ಬೋದಿತ್ತು ಆದರೆ ಈ ಬೇಡಿಕೆ ಇಟ್ಟವರು ಖಾದಿ ತೊಟ್ಟವರಲ್ಲ ಈ ದೇಶದ ಆತ್ಮವನ್ನೇ ಅಲ್ಲಾಡಿಸಿ ಬಿಡುವಂಥ ಈ ಎರಡೂ ಡಿಮ್ಯಾಂಡ್ ಮಾಡಿರೋದು ಕಾವಿ ತೊಟ್ಟ ಸ್ವಾಮೀಜಿಗಳು ಅನ್ನೋದು ಇನ್ನೂ ಹೆಚ್ಚಿನ ಆತಂಕ ಉಂಟು ಮಾಡುತ್ತೆ ಎರಡು ಆತಂಕಕಾರಿ ಬೇಡಿಕೆ ಇಟ್ಟಿರುವ ಐಬ್ಬರು ಸ್ವಾಮೀಜಿಗಳು ನಮ್ಮದೇ ಕರ್ನಾಟಕದ ಮಣ್ಣಿನವರು ಒಬ್ಬರು ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಇನ್ನೊಬ್ಬರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಪೇಜಾವರ ಸ್ವಾಮೀಜಿಗೆ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಬೇಡವಾದಂತೆ ಕಾಣ್ತಾ ಇದೆ ಹಾಗೆ ಚಂದ್ರಶೇಖರ್ ಸ್ವಾಮೀಜಿಗೆ ಮುಸ್ಲಿಮರಿಗೆ ಮತದಾನ ಹಕ್ಕು ಇರಬಾರದು ಎಂಬ ಬೇಡಿಕೆ ಇದೆ ಎಂಟುನೂರು ವರ್ಷಗಳ ಹಿಂದೆಯೇ ಪ್ರಜಾಸತ್ತತೆಯನ್ನು ಜಾರಿಗೆ ತಂದ ಬಸವಣ್ಣ ಎಂಬ ಮಹಾಯೋಗಿ ಯಾವ ನೆಲದಲ್ಲಿ ಹುಟ್ಟಿದ್ರೋ ಅದೇ ನೆಲದಲ್ಲಿ ಹುಟ್ಟಿರುವ ಈ ಇಬ್ಬರು ಸ್ವಾಮೀಜಿಗಳು ಈ ವಿಚಿತ್ರಕಾರಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾದ ಮತ್ತು ಒಂದು ಸಮುದಾಯದಿಂದ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಮಾತುಗಳನ್ನು ಆಡಿದ್ದಾರೆ ಎರಡೂ ಬೇಡಿಕೆ ಕೂಡ ಸಂವಿಧಾನ ವಿರೋಧಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರ ಈ ಬೇಡಿಕೆ ಈ ದೇಶಕ್ಕೆ ವಿರುದ್ಧವಾಗಿದ್ದು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಈ ದೇಶದ ಏಕತೆ ಮತ್ತು ಐಕ್ಯತೆಗೆ ವಿರುದ್ಧವಾಗಿದೆ ಅವರ ಈ ಬೇಡಿಕೆ ಸಂವಿಧಾನಕ್ಕೆ ಒಡ್ಡಿರುವ ಬೆದರಿಕೆ ಕೂಡ ಹೌದು ಹಾಗಾಗಿ ಅವರಿಬ್ಬರನ್ನ ನಾವು ಸಂವಿಧಾನ ವಿರೋಧಿಗಳು ಎಂದು ಕರೆದ್ರೆ ಅದು ತಪ್ಪಾಗಲ್ಲ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಹೇಳ್ತಾರೆ ನಮ್ಮನ್ನ ಗೌರವಿಸುವ ಸಂವಿಧಾನ ಬರಲಿ ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರವಾಗಿತ್ತು ಸ್ವಾತಂತ್ರ್ಯ ನಂತರ ಭಾರತ ಜಾತ್ಯಾತೀತ ದೇಶವಾಯಿತು ಎಂದು ಹೇಳುವ ಮೂಲಕ ತಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಈ ದೇಶಕ್ಕೆ ಬರಬೇಕು ಅಂತಾನು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಬೇಡಿಕೆಯನ್ನು ಅವರು ರಾಜ್ಯಪಾಲರಿಗೂ ಹೋಗಿ ಕೊಟ್ಟಿದ್ದಾರೆ ರಾಜ್ಯಪಾಲರಿಗಾದರೂ ವಿವೇಚನೆ ಇರಬೇಕಾಗಿತ್ತು ಅವರು ಸಂವಿಧಾನದ ರಕ್ಷಕರ ಸ್ಥಾನದಲ್ಲಿದ್ದಾರೆ ಆದರೆ ಆ ಸ್ಥಾನದಲ್ಲಿ ಕೂತಿರುವ ರಾಜ್ಯಪಾಲರು ಸಂವಿಧಾನದ ವಿರೋಧಿಯಾದ ಬೇಡಿಕೆಗಳ ಪಟ್ಟಿಯನ್ನು ಕೈ ಚಾಚಿ ಸ್ವೀಕರಿಸಿದ್ದಾರೆ ಇದು ಈ ದೇಶದ ದುರಂತ ಅನ್ಬೋದು ಎಲ್ಲರನ್ನ ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳಿದ್ದೀರಲ್ಲ ಸ್ವಾಮೀಜಿಗಳೇ ಹಾಗಿದ್ರೆ ಈಗ ಇರುವ ಸಂವಿಧಾನ ಎಲ್ಲರನ್ನು ಗೌರವಿಸಲ್ವಾ ನಿಮ್ಮನ್ನು ಗೌರವಿಸಲ್ವಾ ಅದೇ ಸಂವಿಧಾನ ಅಲ್ವಾ ನಿಮಗೂ ಬೇಕಾದಷ್ಟು ಹಕ್ಕು ಅವಕಾಶಗಳನ್ನು ನೀಡಿರೋದು ಅದೇ ಸಂವಿಧಾನದ ದೇಶದಲ್ಲಿ ಅಲ್ವಾ ನಿಮಗೆ ಹೋದಲ್ಲಿ ಬಂದಲ್ಲಿ ಇಷ್ಟೊಂದು ಗೌರವ ಸಿಗ್ತಾ ಇರೋದು ನಿಮಗೆ ಇನ್ನಷ್ಟು ಗೌರವ ಬೇಕು ಹೇಳಿ ಸ್ವಾಮೀಜಿಗಳೇ ನೀವು ಹೇಳಿದ ಮಾತನ್ನು ಯಾರಾದರೂ ಶೋಷಿತರೋ ದಮನಿತರೋ ಕಟ್ಟಕಡೆಯ ವ್ಯಕ್ತಿಯು ಹೇಳಿದರೆ ಅದನ್ನು ಅರಗಿಸಿಕೊಳ್ಬಹುದಿತ್ತು ಆದರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಯು ವರ್ಷದ ಮುನ್ನೂರ ಅರವತ್ತು ದಿನವೂ ಗೌರವ ಆಧಾರದಲ್ಲಿ ಜೀವಿಸ್ತಾ ಇರುವ ನಿಮಗೆ ಇನ್ನಂತಹ ಗೌರವ ಬೇಕು ಹೇಳಿ ನೀವು ಹೋದರೆ ಪ್ರಧಾನಿಯೇ ಎದ್ದು ನಿಂತು ಕಾಲಿಗೆ ಬೀಳ್ತಾರಲ್ಲ ಸ್ವಾಮೀಜಿಗಳೇ ಇನ್ನೇನು ನಿಮ್ಮ ಕಾಲಡಿಗೆ ಬಂದು ಬೀಳ್ಬೇಕಂತ ಹೇಳ್ತೀರಾ ಸಂವಿಧಾನವೇ ನಿಮ್ಮ ಕಾಲಡಿಗೆ ಬಂದು ಬೀಳಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತಹದೊಂದು ಬಯಕೆ ನಿಮ್ಮಲ್ಲಿದ್ದರೆ ಅದನ್ನು ನೀವು ಬಿಟ್ಟು ಬಿಡೋದು ಒಳ್ಳೆಯದು ಅದು ಸಾಧ್ಯವಾಗುವ ಕೆಲಸ ಅಲ್ಲ ನಾವು ಭಾರತೀಯರು ಅಂತ ಹೇಳುವ ಅಂಬೇಡ್ಕರ್ ಅವರ ಸಂವಿಧಾನ ನಿಮಗೆ ಹೇಗೆ ಅಗೌರವ ಮಾಡಿದೆ ಹೇಳಿ ಯಾಕೆ ಅಲ್ಲಿ ನಾವು ಭಾರತೀಯರು ಅನ್ನೋ ಬದಲಿಗೆ ನಾವು ಹಿಂದೂಗಳು ನಾವು ಮುಸ್ಲಿಮರು ನಾವು ಕ್ರಿಶ್ಚಿಯನ್ನರು ನಾವು ದಲಿತರು ನಾವು ಬ್ರಾಹ್ಮಣರು ನಾವು ಬನಿಯಗಳು ನಾವು ಒಕ್ಕಲಿಗರು ಲಿಂಗಾಯಿತರು ಅಂತ ಇರಬೇಕಿತ್ತ ಹೇಳಿ ನಿಮ್ಮ ಪ್ರಕಾರ ನಿಮ್ಮನ್ನು ಗೌರವಿಸುವ ಸಂವಿಧಾನ ಹೇಗಿರಬೇಕು ಅಂತ ಹೇಳಿ ಸ್ವಾಮೀಜಿಗಳೇ ಅದು ಸಮಾನತೆಯನ್ನ ಪ್ರತಿಪಾದಿಸ್ಬೇಕಾ ಅಥವಾ ಅಸಮಾನತೆಯನ್ನ ಜಾರಿಗೆ ತರಬೇಕಾ ಅದರಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ತಾರತಮ್ಯ ಇರಬೇಕಾ ಅಥವಾ ಇರಬಾರ್ದ ಅದರಲ್ಲಿ ವರ್ಣಾಶ್ರಮ ವ್ಯವಸ್ಥೆಗೆ ಶ್ರೇಣೀಕೃತ ಸಮಾಜಕ್ಕೆ ಅವಕಾಶ ಇರಬೇಕಾ ಇರಬಾರ್ದ ಅದರಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಅವಕಾಶಗಳು ಇರಬೇಕಾ ಇರಬಾರ್ದ ಇನ್ನೊಂದು ಮುಖ್ಯ ಪ್ರಶ್ನೆ ಇದೆ ಸ್ವಾಮೀಜಿಗಳೇ ನೀವು ಬಯಸ್ತಾ ಇರುವ ಹೊಸ ಸಂವಿಧಾನ ಅಲ್ಲ ಅಲ್ವಾ ಅದು ಜಾರಿಯಾದರೆ ನಿಮಗೆ ಇನ್ನಷ್ಟು ಗೌರವ ಸಿಗ್ಬೋದು ಎಂಬ ಯೋಚನೆ ನಿಮ್ಮಲ್ಲಿ ಇಲ್ಲ ಅಲ್ವಾ ಇಲ್ಲಿ ಕೆಲವರು ಅಂಬೇಡ್ಕರ್ ರಚಿಸಿದ ಸಂವಿಧಾನ ಯಾಕೆ ಬೇಡ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯವೇ ಯಾರು ವರ್ಣಾಶ್ರಮದ ಪರವಾಗಿದ್ದಾರೋ ಅವರಿಗೆ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಲ್ಲ ಯಾರು ಶ್ರೇಣೀಕೃತ ಸಮಾಜವನ್ನು ಬಯಸ್ತಾರೋ ಅವರಿಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಂಡರಾಗಲ್ಲ ಯಾರು ಶ್ರೇಷ್ಠತೆಯ ವ್ಯಸನಿಗಳಿದ್ದಾರೋ ಅವರಿಗೆ ಅಂಬೇಡ್ಕರ್ ಸಂವಿಧಾನ ಇಷ್ಟ ಆಗಲ್ಲ ಅಂಬೇಡ್ಕರ್ ಸಂವಿಧಾನವು ದಲಿತರು ಮತ್ತು ಶೂದ್ರರಿಗೂ ಸಮಾನ ಹಕ್ಕು ಅವಕಾಶಗಳನ್ನು ಕೊಟ್ಟಿರುವುದನ್ನು ಅವರಿಗೆ ಅರಗಿಸಿಕೊಳ್ಳೋಕೆ ಆಗಲ್ಲ ಅಂಬೇಡ್ಕರ್ ಸಂವಿಧಾನ ಮಹಿಳಾ ವರ್ಗಕ್ಕೆ ಶಕ್ತಿ ನೀಡಿರುವುದು ಕೂಡ ಅವರಿಗೆ ಒಪ್ಪಿಗೆ ಇಲ್ಲ ದಲಿತ ದಮನಿತ ಶೋಷಿತ ವರ್ಗಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಮೀಸಲಾತಿ ಕೊಟ್ಟು ಅವರನ್ನ ಮೇಲೆತ್ತಿರೋದನ್ನು ಪಟ್ಟಭದ್ರರಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅದೇ ಕಾರಣಕ್ಕೆ ಕೆಲವು ಶಕ್ತಿಗಳು ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಮಾಡಿದಾಗಿನಿಂದ ಅದನ್ನ ವಿರೋಧಿಸಿಕೊಂಡು ಬರ್ತಾನೆ ಇದ್ದಾರೆ ಹೇಗಾದರೂ ಮಾಡಿ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋ ದುರುದ್ದೇಶವೂ ಇಟ್ಕೊಂಡಿದ್ದಾರೆ ಆ ದುರುದ್ದೇಶಗಳು ಒಮ್ಮೊಮ್ಮೆ ಕೆಲವರ ಬಾಯಿಯಲ್ಲಿ ಹೊರ ಬರ್ತಾನೆ ಇರುತ್ತೆ ಈ ಹಿಂದೆ ಸಂಸದರಾಗಿದ್ದ ಅನಂತ್ ಕುಮಾರ್ ಹೆಗಡೆ ಬಾಯಲ್ಲಿ ಹೊರ ಬಂದಿತ್ತು ಈಗ ಸ್ವಾಮೀಜಿಗಳೇ ಇಂಡೈರೆಕ್ಟ್ ಆಗಿ ಅದನ್ನು ಹೇಳಿದ್ದಾರೆ ಇವರು ಸಂವಿಧಾನ ಬದಲಾವಣೆಗೆ ಎಷ್ಟೇ ಹೊಂಚು ಹಾಕಿದ್ರು ಅದು ಅಷ್ಟು ಸುಲಭದಲ್ಲಿ ಸಾಧ್ಯವಾಗುವ ಕೆಲಸ ಅಲ್ಲ ಬೇಕಾದ ಹಾಗೆ ಬದಲಾವಣೆ ಮಾಡಲು ಸಂವಿಧಾನ ಏನು ಅವರ ಮನೆಯ ಬೆಡ್ಶೀಟ್ಗಳಲ್ಲ ಇವರಿಗೆ ಬೇಕಾಗಿ ಚೇಂಜ್ ಮಾಡೋಕೆ ಅದೇನು ಇವರ ಮಠದ ಬೈಲ ಬುಕ್ ಅಲ್ಲ ಅದು ಸಂವಿಧಾನ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಈ ದೇಶದ ಫೌಂಡೇಶನ್ ಆ ಸಂವಿಧಾನ ಅದನ್ನ ರಕ್ಷಣೆ ಮಾಡೋಕೆ ಇಲ್ಲಿ ನೂರು ಕೋಟಿಗೂ ಅಧಿಕ ಜನರಿದ್ದಾರೆ ಯಾರಾದರೂ ಆ ಸಂವಿಧಾನವನ್ನ ಟಚ್ ಮಾಡೋಕೆ ಹೋದರೆ ಅವರನ್ನು ಈ ದೇಶದ ಕೋಟಿ ಕೋಟಿ ಜನರು ಟಚ್ ಮಾಡ್ತಾರೆ ಇದನ್ನ ಸಂವಿಧಾನ ವಿರೋಧಿಗಳು ನೆನಪಲ್ಲಿಟ್ಕೊಳ್ಬೇಕು ಇನ್ನು ವಿಶ್ವ ಒಕ್ಕಲಿಗ ಮಹಾ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರು ಮುಸ್ಲಿಮರ ಮತದಾನದ ಹಕ್ಕನ್ನು ಇಲ್ಲದಂತೆ ಮಾಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ ಹಾಗೆ ವಕ್ಫ್ ಮಂಡಳಿ ಇಲ್ಲದಂತೆಯೂ ಮಾಡಬೇಕು ಅಂತಾನು ಆಗ್ರಹಿಸಿದ್ದಾರೆ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಲು ಅದೇನು ಅವರ ಮಠದ ಪ್ರಸಾದ ಅಲ್ಲ ರೀ ವಕ್ಫು ಅಂದರೆ ಅವರ ಮಠದ ಜಮೀನು ಅಲ್ಲ ಇಂತಹ ಬಾಲಿಷ ಹೇಳಿಕೆ ನೀಡುವ ಮೂಲಕ ತಮ್ಮ ಸ್ಥಾನದ ಘನತೆ ಗೌರವಗಳನ್ನೇ ಕಳೆದುಕೊಳ್ತಾರೆ ಇದೇ ಸ್ವಾಮೀಜಿ ಕೆಲ ಸಮಯದ ಹಿಂದೆ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಬೇಕು ಅಂತಾನು ಹೇಳಿದರು ಆದರೆ ಈ ಸ್ವಾಮೀಜಿಗೆ ಗೊತ್ತಿಲ್ಲ ಮುಸ್ಲಿಮರ ಮತಗಳು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಕಷ್ಟ ಇದೆ ಅದನ್ನು ಯಾರಾದರೂ ಈ ಸ್ವಾಮೀಜಿಗೆ ಹೇಳಬೇಡಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್